ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕಡಿಮೆ ರಿಸ್ಕಲ್ಲಿ ಟೆನ್ಷನ್ ಫ್ರೀಯಾಗಿ ಇನ್ವೆಸ್ಟ್ ಮಾಡಬಹುದಾಗಿರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಅವಿನ್ಯೂನ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇತ್ತೀಚೆಗೆ ತುಂಬಾ ಜನ ಮಾರ್ಕೆಟ್ಗೆ ಬರ್ತಿದ್ದಾರೆ, ಏನು ಗೊತ್ತಿಲ್ಲದೆ ಸುಮಾರು ಸ್ಟಾಕ್ಗಳಲ್ಲಿ ಕಣ್ ಮುಚ್ಕೊಂಡು ಬೈ ಮಾಡ್ತಾರೆ, ಅದರ ನಂತರ ಲಾಸ್ ಮಾಡ್ಕೊಳ್ತಾರೆ. ಸ್ವಂತವರು ಡೈರೆಕ್ಟ್ ಸ್ಟಾಕ್ಗೆ ಹೋಗದೆ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಅವರು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಲಾಭವನ್ನ ಗಳಿಸಬಹುದಾಗಿರುವಂತಹ ಇನ್ವೆಸ್ಟ್ಮೆಂಟ್ ಅವೆನ್ಯೂ ಇದು. ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವು ಈ ವಿಡಿಯೋದ ಮೂಲಕ. ಹಾಗೆ ನಾನು ಇಲ್ಲಿ ಕವರ್ ಮಾಡ್ತಿರೋಂತ ಯಾವ್ದನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನಿಮ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ. ನೀವು ಅದನ್ನ ತಿಳ್ಕೊಂಡು ಫರ್ದರ್ ನೀವು ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಂಡು ಖಂಡಿತ ಲಾಸ್ ಮಾಡ್ಕೊಳ್ಳದೆ ಲಾಭವನ್ನ ಗಳಿಸಬಹುದು. ಸೊ ಅದನ್ನ ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದೀನಿ. ಗೆಳೆಯರೆ, ಆ ಇನ್ವೆಸ್ಟ್ಮೆಂಟ್ ಅವಿನ್ಯೂ ಅಂತಂದ್ರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್. ಅದು ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಸ್ಟಾಕ್ಸ್ ಬಗ್ಗೆ, ABCD ಗೊತ್ತಿಲ್ಲದೆ ಡೈರೆಕ್ಟ್ ಬರ್ತಾರೆ. ಸೋಷಿಯಲ್ ಮೀಡಿಯಾ ನೋಡಿ ಆಗ್ಬೋದು, ಯೂಟ್ಯೂಬ್ ನೋಡಿ ಆಗ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಮಾತಾಡೋದನ್ನ ತಿಳ್ಕೊಂಡಾಗ್ಬೋದು. ಬ್ಲೈಂಡ್ಲಿ ಸ್ಟಾಕ್ ಗಳನ್ನ ಬೈ ಮಾಡೋದು, ಆ ಸ್ಟಾಕ್ ಗಳಲ್ಲಿ ಪಾಸಿಟಿವ್ಸ್ ಇದೆಯಾ ನೆಗೆಟಿವ್ಸ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳದೆ ಆಬ್ವಿಯಸ್ಲಿ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಓಕೆ ಒಳ್ಳೆ ರಿಟರ್ನ್ ಸಿಗ್ಬೋದು, ಮಾಡಿಲ್ಲ ಅಂತಂದ್ರೆ ಲಾಸ್ ಮಾಡ್ಕೊಳ್ತಾರೆ. ಸೊ ಅಂತವನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತಂದ್ರೆ ಅದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮೂಲಕ. ತುಂಬಾ ಜನ ಅಂದ್ಕೊಳ್ತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ ನಮ್ಗೆ ಒಳ್ಳೆ ರಿಟರ್ನ್ ಸಿಗೋದಿಲ್ಲ ಅಂತ, ಸ್ಟಾಕ್ ಅಲ್ಲಿ ಜಾಸ್ತಿ ಸಿಗುತ್ತೆ ಅಂತ. ಹೌದು, ನೀವು ಕರೆಕ್ಟ್, ಸ್ಟಾಕ್ ಅಲ್ಲಿ ಜಾಸ್ತಿ ಸಿಗುತ್ತೆ, ಆದ್ರೆ ಇಲ್ಲಿ ರಿಸ್ಕ್ ಕೂಡ ಜಾಸ್ತಿನೇ ಇರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಕೂಡ ಆಗ್ಬಹುದು, ನಿಮ್ಮ ರಿಟರ್ನ್ಸ್ 10 ಪಟ್ಟು ಬೇಕಾದ್ರೂ ಸಿಗಬಹುದು. ಸೊ ರಿಸ್ಕ್ ತಕ್ಕಾಗಿ ರಿವಾರ್ಡ್ ಕೂಡ ಇರುತ್ತೆ. ಸೊ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಜಸ್ಟ್ ರಿಟರ್ನ್ಸ್ ಅಷ್ಟೇ ನೋಡೋದಲ್ಲ, ಔಟ್ಕಮ್ ಏನಿರುತ್ತೋ ಗೊತ್ತಿಲ್ಲ, ಅದು ಫ್ಯೂಚರ್ ಅಲ್ಲಿ ಬರುವಂತದ್ದು, ಬಟ್ ಪ್ರೆಸೆಂಟ್ ಅಲ್ಲಿ ರಿಸ್ಕ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಇಲ್ಲೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ, ಅದನ್ನ ಸಾಕಷ್ಟು ಫಂಡ್ ಗಳು ಪ್ರೂವ್ ಮಾಡಿದವೆ ಕೂಡ. ಹಾಗೆ ಮ್ಯೂಚುವಲ್ ಫಂಡ್ ಅಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇರುತ್ತೆ. ನಾನು ಆಮ್ಫಿ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ದೀನಿ, ಇಲ್ಲಿ ಮೇನ್ ಆಗಿ ಎರಡು ಟೈಪ್ ಅನ್ನ ಅವರು ಸ್ಪೆಸಿಫೈ ಮಾಡ್ತಾರೆ ನೋಡಬಹುದು. ಆಕ್ಟಿವ್ ಫಂಡ್ಸ್, ಹಾಗೆ ಇನ್ನೊಂದು ಪ್ಯಾಸಿವ್ ಫಂಡ್ಸ್. ಪ್ಯಾಸಿವ್ ಫಂಡ್ಸ್ ಅಂದ್ರೆ ಇಂಡೆಕ್ಸ್ ಫಂಡ್ ಆಗ್ಬಹುದು ಅಥವಾ ETF ಗಳಾಗಬಹುದು, ಇವೆರಡು ಕೂಡ ಪ್ಯಾಸಿವ್ ಫಂಡ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಫಂಡ್ ಮ್ಯಾನೇಜರ್ಸ್ ಪದೇ ಪದೇ ಚೇಂಜ್ ಮಾಡ್ತಿರೋದಿಲ್ಲ, ಇಂಡೆಕ್ಸ್ ಅಲ್ಲಿ ಏನ್ ಬದಲಾವಣೆ ಆಗುತ್ತೋ ಅದನ್ನ ಮಾತ್ರ ಚೇಂಜ್ ಮಾಡ್ತಾರೆ ಅಷ್ಟೇ. Nifty 50 ಅಂತಂದ್ರೆ Nifty 50 ಅಲ್ಲಿ ಇರುವಂತಹ ಸ್ಟಾಕ್ ಗಳಿಗೆ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ, ಯಾವ್ದಾದ್ರು ಪರ್ಟಿಕ್ಯುಲರ್ ETF ಅಂದ್ರೆ ಅದಕ್ಕೆ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಇದು ಪ್ಯಾಸಿವ್ ಫಂಡ್ಸ್. ಆಕ್ಟಿವ್ ಫಂಡ್ಸ್ ಅಂದ್ರೆ ಇಲ್ಲಿ ಫಂಡ್ ಮ್ಯಾನೇಜರ್ಸ್ ಯಾವ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಮೇಲೆ ಅದನ್ನ ಸ್ಟಡಿ ಅಲ್ಲಿ ಚೇಂಜಸ್ ಮಾಡ್ತಿರ್ತಾರೆ. ಇಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ, ಕಮಿಷನ್. ಇಲ್ಲಿ ಫೀಸ್ ಅಥವಾ ಕಮಿಷನ್ ಕಡಿಮೆ ಇರುತ್ತೆ. ಸೊ ಅಷ್ಟೇ ಡಿಫರೆನ್ಸ್. ಬಟ್ ತುಂಬಾ ಜನ ಅಂದ್ಕೊಳ್ತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ ಜಾಸ್ತಿ ಕಮಿಷನ್ ಇರುತ್ತೆ ಅಂತ. ಖಂಡಿತ ಹಾಗೇನಿಲ್ಲ. ನಿಮ್ಮ ರಿಟರ್ನ್ಸ್ ಅಲ್ಲಿ ಒಂದಷ್ಟು ಲಾಭವನ್ನು ಅವರು ತಗೊಳ್ತಾರೆ ಬಿಟ್ರೆ ತುಂಬಾ ಹೆಚ್ಚಿನದಾಗೇನಲ್ಲ. ಆಲ್ಮೋಸ್ಟ್ ಮ್ಯೂಚುವಲ್ ಫಂಡ್ ಗಳು 0.5% ಅಥವಾ ಅದಕ್ಕಿಂತ ಕಡಿಮೆ ಚಾರ್ಜ್ ಮಾಡ್ತಾರೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅತಿಯಾಗಿ ಏನು ಚಾರ್ಜ್ ಇರೋದಿಲ್ಲ, ನೀವು ಅದನ್ನ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಸೊ ಇದು ಹಾಗೆ. ಇದರ ನಂತರ ಮ್ಯೂಚುವಲ್ ಫಂಡ್ ಅಲ್ಲಿ ಸಾಕಷ್ಟು ಫಂಡ್ ಗಳಿರುತ್ತೆ. ನಾವೇನೀಗ ತಾನೇ ಹೇಳಿದ್ವಿ ಪ್ಯಾಸಿವ್ ಫಂಡ್ಸ್, ಆಕ್ಟಿವ್ ಫಂಡ್ಸ್ ಅಂತ. ಆಕ್ಟಿವ್ ಫಂಡ್ಸ್ ಅಲ್ಲಿ ನೋಡಬಹುದು ಇಕ್ವಿಟಿ ಫಂಡ್ಸ್, ಹೈಬ್ರಿಡ್ ಫಂಡ್ಸ್, ಲಿಕ್ವಿಡ್ ಫಂಡ್ಸ್, ಡೆಟ್ ಫಂಡ್ಸ್, ಮನಿ ಮಾರ್ಕೆಟ್ ಫಂಡ್ಸ್, ಗ್ರೋತ್ ಫಂಡ್ಸ್, ಬಾಂಡ್ ಫಂಡ್ಸ್, ಕ್ಲೋಸ್ ಎಂಡೆಡ್ ಫಂಡ್ಸ್, ಸೊ ರೀತಿ ಸಾಕಷ್ಟು ಬರ್ತವೆ. ನಾವು ಮೇಜರ್ ಆಗಿ ಇವತ್ತು ಇಕ್ವಿಟಿ ಫಂಡ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ಇದು ಒಂದು ದೊಡ್ಡ ಸಬ್ಜೆಕ್ಟ್ ಓವರ್ಆಲ್ ಫಂಡ್ಸ್ ಬಗ್ಗೆ ಹೋದ್ರೆ. ಸೊ ನಾವು ಇಕ್ವಿಟಿ ಫಂಡ್ಸ್ ಬಗ್ಗೆ ಮಾತಾಡೋಣ. ಇನ್ನು ಉಳಿದಂತ ಡೆಟ್ ಫಂಡ್ಸ್ ಇರುತ್ತೆ, ಹಾಗೆ ಬಾಂಡ್ ಫಂಡ್ಸ್ ಇರುತ್ತೆ. ಸೊ ಇದು ಮೂರು ಫಂಡ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲನು ಆಲ್ಮೋಸ್ಟ್ ಗ್ರೋತ್ ಫಂಡ್ಸ್ ಅಂದ್ರೆ ಇಕ್ವಿಟಿಗೆ ಸಂಬಂಧಪಟ್ಟಂತವೇ ಇರ್ತವೆ, ಹಾಗೆ ಹೈಬ್ರಿಡ್ ಫಂಡ್ಸ್ ಅಂದ್ರೆ ಎಲ್ಲ ಮಿಕ್ಸ್ಡ್ ಇರುತ್ತೆ. ಸೊ ನಿಮ್ಮ ರಿಸ್ಕ್ ಅಪೆಟೈಟ್ ಗೆ ತಕ್ಕಂತೆ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬೇಕಾಗುತ್ತೆ. ಅದನ್ನ ನಾನು ಮುಂದೆ ಹೇಳ್ತೀನಿ, ಆಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಹಾಗೆ ನೀವು ಇನ್ವೆಸ್ಟ್ ಮಾಡಕ್ ಹೋಗ್ತಿದ್ದೀರಿ, ಫಾರ್ ಎಕ್ಸಾಂಪಲ್ ಇಕ್ವಿಟಿ ಫಂಡ್ಸ್ ನೆ ಸೆಲೆಕ್ಟ್ ಮಾಡಿದಿರಿ ಅನ್ಕೊಳ್ಳಿ. ಇಕ್ವಿಟಿ ಫಂಡ್ಸ್ ಅಂದ್ರೆ ಇವರು ಸ್ಟಾಕ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನೀವು ಪ್ಯಾಸಿವ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಷ್ಟೇ, Nifty 50 ಇಂಡೆಕ್ಸ್ ಸೆಲೆಕ್ಟ್ ಮಾಡಿದಿರಿ ಅಂದ್ರೆ Nifty 50 ಸ್ಟಾಕ್ ಗಳ ಮೇಲೆ ಇನ್ವೆಸ್ಟ್ ಆಗುತ್ತೆ. ETF ಸೆಲೆಕ್ಟ್ ಮಾಡಿದಿರಿ ಅಂದ್ರೆ ETF ಮೇಲೆ ಇನ್ವೆಸ್ಟ್ ಆಗುತ್ತೆ. ಸೊ ಹಾಗೆ ನೀವು ಬೇರೆ ಇಂಡೆಕ್ಸ್ ಗಳನ್ನ ಸೆಲೆಕ್ಟ್ ಮಾಡಿದಿರಿ ಅಥವಾ ಗ್ರೋತ್ ಫಂಡ್ಸ್ ಈ ರೀತಿ ಬೇರೆ ಬೇರೆ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡಿದಿರಿ ಅಂತ ಅದು ಆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಟೋಟಲ್ ಓವರ್ ಆಲ್ ಮೋಸ್ಟ್ ಆಫ್ ದ ಫಂಡ್ಸ್ ಇಕ್ವಿಟಿ ಮೇಲೆ ಇನ್ವೆಸ್ಟ್ ಆಗುತ್ತೆ. ಸೊ ಹಾಗೆ ಇಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ದ ಇನ್ವೆಸ್ಟ್ಮೆಂಟ್. ಇನ್ ಕೇಸ್ ನೀವು ನೆಕ್ಸ್ಟ್ 15 ಇಯರ್ಸ್ ಅಲ್ಲಿ ನಾನು ನನ್ನ ಕೆಲಸದಿಂದ ರಿಟೈರ್ ಆಗಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಹಾಕೊಂಡಿದ್ದೀರಿ ಅಂತ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಇಲ್ಲ 20 ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೀರಿ, ಆಗ ಸ್ವಲ್ಪ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಡೆಯುತ್ತೆ. ಇಲ್ಲ ನನಗೆ ನನ್ನ ಮಕ್ಕಳಿಗೆ ಅವರ ಮದುವೆ ಅವರ ಎಜುಕೇಶನ್ ಗೆ ದುಡ್ಡು ಬೇಕು ಮುಂದಿನ 10 ವರ್ಷಗಳಲ್ಲಿ ಅಂದ್ರೆ ಅದಕ್ಕೆ ತಕ್ಕಂತೆ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಸೊ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ, ಎಷ್ಟು ಸಾಧ್ಯ, ಇದನ್ನ ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ. ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ಬರೀ 5,000 ಇನ್ವೆಸ್ಟ್ ಮಾಡಕ್ಕಾಗಬಹುದು, ಇನ್ನೊಬ್ಬರಿಗೆ 10,000 ಇನ್ವೆಸ್ಟ್ ಮಾಡ್ಲಿಕ್ಕಾಗಬಹುದು, ಇನ್ನೊಬ್ರು 20 ಮಾಡಬಹುದು, ಇನ್ನೊಬ್ರು 50 ಕೂಡ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ನೀವು 10,000 ಇನ್ವೆಸ್ಟ್ ಮಾಡಬಹುದು ಅಂತ ಇಟ್ಕೊಳ್ಳಿ, ನಿಮ್ಮ ಶಕ್ತಿ 10,000.
ಪರ್ ಮಂತ್. ಹಾಗಾದ್ರೆ ಯಾವ್ದಾದ್ರು ಒಂದು ಫಂಡ್ ಅನ್ನ ಸೆಲೆಕ್ಟ್ ಮಾಡಿ 10,000 ಇನ್ವೆಸ್ಟ್ ಮಾಡ್ಬಾರ್ದ? ನಾವು ನಾನ್ ನಿಮ್ಗೆ ಇಲ್ಲಿ ಡೈವರ್ಸಿಫಿಕೇಶನ್ ಸಜೆಸ್ಟ್ ಮಾಡ್ತೀನಿ. ನೀವು ಯಾವ್ದೋ ಒಂದು ಫಂಡ್ ಅಲ್ಲಿ ಹಾಕೋದಕ್ಕಿಂತ ಡಿಫ್ರೆಂಟ್ 4 ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುವಂತ ಸಾಧ್ಯತೆ ಇರುತ್ತೆ, ಜೊತೆಗೆ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ. ಡೈವರ್ಸಿಫಿಕೇಶನ್ ಅಂದ ತಕ್ಷಣ ಕೆಲವರು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಜೊತೆಗೆ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಅದೇನು ಮಿಸ್ಟೇಕ್ ಅಂತಂದ್ರೆ, ಒಂದು 3 or 4 ಮ್ಯೂಚುವಲ್ ಫಂಡ್ಗಳನ್ನ ಸೆಲೆಕ್ಟ್ ಮಾಡ್ಬಿಡೋದು, ಅದರಲ್ಲಿ ಇನ್ವೆಸ್ಟ್ ಮಾಡೋದು. ಇಲ್ಲಿ ಮಾಡುವಂತ ಮಿಸ್ಟೇಕ್ ಏನಂತಂದ್ರೆ, ಎಲ್ಲ ಸ್ಮಾಲ್ ಕ್ಯಾಪ್ ಫಂಡ್ಗಳನ್ನೇ ಸೆಲೆಕ್ಟ್ ಮಾಡೋದು, ಅಥವಾ ಎಲ್ಲ ಮಿಡ್ ಕ್ಯಾಪ್ ಫಂಡ್ಗಳನ್ನೇ ಸೆಲೆಕ್ಟ್ ಮಾಡೋದು, ಅಥವಾ ಲಾರ್ಜ್ ಕ್ಯಾಪ್ ಫಂಡ್ಗಳನ್ನೇ ಸೆಲೆಕ್ಟ್ ಮಾಡೋದು, ಈ ರೀತಿ. ಇದು ಪ್ರಾಪರ್ ಡೈವರ್ಸಿಫಿಕೇಶನ್ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಡೈವರ್ಸಿಫಿಕೇಶನ್ ಅಂತಂದ್ರೆ ಪ್ರಾಪರ್ ಆಗಿ ಮಾಡ್ಬೇಕು ಅದನ್ನ. ನೀವು ಎಲ್ಲ ಸ್ಮಾಲ್ ಕ್ಯಾಪ್ ಫಂಡ್ಗಳೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ಜೊತೆಗೆ ಆಲ್ಮೋಸ್ಟ್ ಸೇಮ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನೀವು ಒಂದ್ಸಲ ಹೋಲ್ಡಿಂಗ್ಸ್ ಚೆಕ್ ಮಾಡಿ, ನೀವು ಇನ್ವೆಸ್ಟ್ ಮಾಡುವಂತ ಮ್ಯೂಚುವಲ್ ಫಂಡ್ಗಳ ಹೋಲ್ಡಿಂಗ್ ಮೆಜಾರಿಟಿ ಸ್ಟಾಕ್ಸ್ ಆಲ್ಮೋಸ್ಟ್ ಸೇಮ್ ಇರ್ತವೆ, ಅಟ್ಲೀಸ್ಟ್ 30% ಅಥವಾ 40% ಸೇಮ್ ಇರ್ತವೆ. ಇನ್ನು ಕೆಲವೊಂದು ಬದಲಾವಣೆ ಆಗ್ಬೋದು, ಇನ್ನು ಕೆಲವು ಫಂಡ್ಗಳು ಸೇಮ್ ಇರ್ತವೆ ಆಲ್ಮೋಸ್ಟ್. ಸೊ ಆ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು ಡೈವರ್ಸಿಫಿಕೇಶನ್ ಅಂತಂದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಹೇಗೆ ನೀವು ಸ್ಟಾಕ್ ಗಳಲ್ಲಿ ಈ ಮಾರ್ಕೆಟ್ ಕ್ಯಾಪ್ ಮೂಲಕ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಅಂತ ಸೆಲೆಕ್ಟ್ ಮಾಡ್ತಿರೋ, ಅದೇ ರೀತಿ ಫಂಡ್ ಗಳಲ್ಲೂ ಕೂಡ ಸೆಲೆಕ್ಟ್ ಮಾಡಬೇಕು. ಒಂದು ಸ್ಮಾಲ್ ಕ್ಯಾಪ್ ಫಂಡ್, ಇನ್ನೊಂದು ಮಿಡ್ ಕ್ಯಾಪ್ ಫಂಡ್, ಇನ್ನೊಂದು ಲಾರ್ಜ್ ಕ್ಯಾಪ್ ಫಂಡ್. ಸೊ ಈ ರೀತಿ ಇಲ್ಲಿ ಪ್ರಾಪರ್ ಡೈವರ್ಸಿಫಿಕೇಶನ್ ಆಗುತ್ತೆ. ಸ್ಮಾಲ್ ಕ್ಯಾಪ್ ಫಂಡ್ ಅಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ, ಮಿಡ್ ಕ್ಯಾಪ್ ಅಂತಂದ್ರೆ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಮಾತ್ರ ಇರುತ್ತೆ, ಲಾರ್ಜ್ ಕ್ಯಾಪ್ ಅಂದ್ರೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇರುತ್ತೆ. ಅಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸ್ಮಾಲ್ ಕ್ಯಾಪ್ ಅಂದ ತಕ್ಷಣ 100 ಸ್ಟಾಕ್ಸ್ ಇದೆ ಆ ಕಂಪನಿಯಲ್ಲಿ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಗಳು 70-80% ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲೇ ಇನ್ವೆಸ್ಟ್ ಮಾಡಬೇಕು, ಇನ್ನುಳಿದ 20% ಬೇಕಿದ್ರೆ ಬೇರೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬಹುದು ಅಂತ ಇರುತ್ತೆ. ಅಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನು ಹಾಕಿರ್ತಾರೆ ಸ್ವಲ್ಪ, ಸೇಮ್ ಮಿಡ್ ಕ್ಯಾಪ್ ಕೂಡ ಅದೇ ರೀತಿಯ ರೂಲ್ಸ್ ಅಪ್ಲೈ ಆಗುತ್ತೆ. ಹಾಗಾಗಿ ಸ್ವಲ್ಪ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಕೂಡ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಆಗಿಲ್ಲ ಅಂತ ಏನಲ್ಲ, ಬಟ್ ಮೆಜಾರಿಟಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಾಗಿರುತ್ತೆ. ಹಾಗಾಗಿ ಹೀಗೆ ಮಾಡಿದಾಗ ಪ್ರಾಪರ್ ಡೈವರ್ಸಿಫಿಕೇಶನ್ ಆಗುತ್ತೆ, ಜೊತೆಗೆ ಲಾರ್ಜ್ ಕ್ಯಾಪ್ ಹೋದಂಗೆ ನಿಮ್ಗೆ ರಿಸ್ಕ್ ಕಡಿಮೆ ಆಗುತ್ತೆ. ಸೊ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇರುತ್ತೆ ಇಲ್ಲಿ. ಲಾರ್ಜ್ ಕ್ಯಾಪ್ ಅಲ್ಲಿ ಕಡಿಮೆ ರಿಸ್ಕ್, ಮಿಡ್ ಕ್ಯಾಪ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ರಿಸ್ಕ್, ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ನೂ ಜಾಸ್ತಿ ರಿಸ್ಕ್, ಬಟ್ ಓವರ್ ಆಲ್ ರಿಟರ್ನ್ಸ್ ಒಳ್ಳೆ ಪ್ರಮಾಣದಲ್ಲೇ ಇರುತ್ತೆ ನಮಗೆ. ಸೊ ಈ ರೀತಿ ನಾವು ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಾನು ಮೊದಲಿಗೆ ಹೇಳಿದೆ 4 ಫಂಡ್ ಅಂತ, ಇಲ್ಲಿ 3 ಇದೆ. ಸೊ ನಿಮ್ಗೆ ಅನ್ಸ್ಬೋದು ನಿಮ್ಗೆ ಇನ್ ಕೇಸ್ ಇದೇ 3 ಸಾಕು ಅಂದ್ರೆ ಇದನ್ನು ಕೂಡ ಕಂಟಿನ್ಯೂ ಮಾಡಬಹುದು, ಇಲ್ಲ ಇನ್ನೊಂದು ಫಂಡ್ ಬೇಕು ಅಂತಂದ್ರೆ ಅದು ಥೆಮ್ಯಾಟಿಕ್ ಫಂಡ್ಸ್. ಥೆಮ್ಯಾಟಿಕ್ ಫಂಡ್ಸ್ ಅಂದ್ರೆ ಥೀಮ್ ಓರಿಯೆಂಟೆಡ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಬ್ಯಾಂಕಿಂಗ್ ಸ್ಟಾಕ್ ಗಳು ಇಷ್ಟ ಅನ್ಕೊಳ್ಳಿ, ಸೊ ಬ್ಯಾಂಕಿಂಗ್ ಥೀಮ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಒಂದು ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲ ನಿಮ್ಗೆ ಇತ್ತೀಚೆಗೆ ಗ್ರೀನ್ ಎನರ್ಜಿ ಅಥವಾ ರಿನ್ಯೂವಬಲ್ ಎನರ್ಜಿ ತುಂಬಾನೇ ಸದ್ದು ಮಾಡ್ತಾ ಇದೆ, ನಮ್ಗೆ ಅಲ್ಲಿ ಇನ್ನೂ ಒಳ್ಳೆ ರಿಟರ್ನ್ ಸಿಗ್ಬೋದು ಅಂತಂದ್ರೆ, ಅವಾಗ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತ ಥೀಮ್ ಅನ್ನ ಹೊಂದಿರುವಂತ ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದಕ್ಕೆ ಸಂಬಂಧಪಟ್ಟಂತ ಫಂಡ್ ಇರುತ್ತೆ, ಸೊ ಅಂತಹ ಫಂಡ್ ಅನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲ ನನಗೆ ಫಾರ್ಮಾಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳು ಬೇಕು ಅನ್ಸ್ಬೋದು ಇನ್ನೊಬ್ಬರಿಗೆ, ಸೊ ಫಾರ್ಮಾ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇನ್ನೊಬ್ಬರಿಗೆ ಇನ್ಫ್ರಾ ಬೇಕು ಅನ್ಸ್ಬೋದು, ಸೊ ಇನ್ಫ್ರಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಸರ್ಕಾರ ಕೂಡ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದೆ, ಹಾಗಾಗಿ ನಮಗೆ ಇನ್ಫ್ರಾಗೆ ಸಂಬಂಧಪಟ್ಟಂತ ಥೀಮ್ ಹೊಂದಿರುವಂತ ಫಂಡ್ ಬೇಕು ಅನ್ಸ್ಬೋದು ಅಂತವ್ರು ಆ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹೀಗೆ ಒಂದು ಥೀಮ್ ಅನ್ನ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ, ಮುಂದಿನ 10 ಪರ್ಫಾರ್ಮ್ ಚೆನ್ನಾಗಿ ಮಾಡಬಹುದು ಅನ್ಸುತ್ತೋ ಅಂತಹ ಒಂದು ಥೆಮ್ಯಾಟಿಕ್ ಫಂಡ್ ಅನ್ನ ಸೆಲೆಕ್ಟ್ ಮಾಡಬಹುದು. ಸೊ ಈ ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಪ್ರಾಪರ್ ಡೈವರ್ಸಿಫಿಕೇಶನ್ ಆಗುತ್ತೆ, ನಿಮಗೆ ಒಳ್ಳೆ ರಿಟರ್ನ್ಸ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಡಿಮೆ ರಿಸ್ಕ್ ಅಲ್ಲಿ ಜಾಸ್ತಿ ಲಾಭ. ಯಾಕಂದ್ರೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ, ನೀವು ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಟ್ರ್ಯಾಕ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ಅದಕ್ಕಾಗಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವ್ರು ಮಾಡ್ತಿರ್ತಾರೆ. ನಿಮ್ದೇನ್ ಕೆಲಸ ಅಂತಂದ್ರೆ 10-15 ಮಿಸ್ ಮಾಡದೆ SIP ಪೇ ಮಾಡೋದು ಪ್ರತಿ ತಿಂಗಳು. ಫಾರ್ ಎಕ್ಸಾಂಪಲ್, 10,000 ಅಂತಂದ್ರೆ 4 ಫಂಡ್ ಗಳಾಯ್ತು, 4 ಫಂಡ್ ಸೆಲೆಕ್ಟ್ ಮಾಡಿದಿರಿ ಅಂತಂದ್ರೆ ಎಲ್ಲದರಲ್ಲೂ 2,500 ಈ ರೀತಿ ಯಾವ್ದೋ ಒಂದು ಕಡೆ 10,000 ಡಂಪ್ ಮಾಡೋ ಬದಲಿ 4 ಕಡೆ ಮಾಡಿದಾಗ ಸ್ಮಾಲ್ ಕ್ಯಾಪ್ ಅಲ್ಲಿ ನಿಮ್ಗೆ ಜಾಸ್ತಿ ರಿಟರ್ನ್ ಸಿಗ್ಬೋದು. ಇನ್ ಕೇಸ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ದಿನ ಅಂಡರ್ ಪರ್ಫಾರ್ಮ್ ಮಾಡ್ತು ಅಂದಾಗ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು, ಅಥವಾ ಎರಡೂ ಅಂಡರ್ ಪರ್ಫಾರ್ಮ್ ಮಾಡಿದ್ರು ಅಂದ್ರೆ ಲಾರ್ಜ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು, ಅಥವಾ ಇಲ್ಲೂ ಬರಲಿಲ್ಲ ಅಂತ ಥೆಮ್ಯಾಟಿಕ್ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು. ಸೊ ಹೀಗೆ ಎಲ್ಲ ಒಂದ್ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಾಗ ಆಟೋಮ್ಯಾಟಿಕ್ ಆಗಿ ಒಳ್ಳೆ ರಿಟರ್ನ್ಸ್ ಕೂಡ ನಿಮ್ಗೆ ಸಿಗುತ್ತೆ ಓವರ್ ಆಲ್ ಪೋರ್ಟ್ಫೋಲಿಯೋದಲ್ಲಿ. ಇಲ್ಲ ನಿಮ್ಗೆ ಒಂದು 20,000 ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅಗೇನ್ ಡಿವೈಡ್ 5,000 ಅಷ್ಟೇ. ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ, ಎಸ್ಪೆಷಲಿ ಬಿಗಿನರ್ಸ್ ಯಾರಾದ್ರೂ ಇದ್ರೆ. ಹಾಗೆ ಇನ್ ಕೇಸ್ ನೀವೇನಾದ್ರೂ ಯಾರಾದ್ರೂ 18-30 ವರ್ಷದ ಒಳಗೆ ಏಜ್ ಇರೋ ಅಂತವ್ರಿದ್ರೆ, ಖಂಡಿತ ನೀವು ನೆಕ್ಸ್ಟ್ 15 ಟಾರ್ಗೆಟ್ ಇಟ್ಕೊಂಡು ಮಂತ್ಲಿ 10,000 or 20,000 ಇನ್ವೆಸ್ಟ್ ಮಾಡ್ತಾ ಬನ್ನಿ. 30 ಈಗಿದ್ರು 45ನೇ ವರ್ಷದ ನಂತರ ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ಜೀವನ ಮಾಡಬಹುದು, ಅಷ್ಟು ವೆಲ್ತ್ ಅನ್ನ ಮ್ಯೂಚುವಲ್ ಫಂಡ್ಗಳೇ ನಿಮ್ಗೆ ಜನರೇಟ್ ಮಾಡಿಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಟ್ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದ್ರೆ 15 ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗೆ ನೀವು ವರ್ಷ ನಿಮ್ಗೆ ಸಾಧ್ಯವಾದಷ್ಟನ್ನ ಟಾಪ್ ಅಪ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, 10,000 ಶುರು
ನಿಮ್ಮ ಮುಂದಿನ ಲೈಫ್ಗೆ ಬೇಕಾಗಿರುವಂತ ವೆಲ್ತ್ ಅನ್ನ ಖಂಡಿತ ನೀವು ನೆಕ್ಸ್ಟ್ 15 ಇಯರ್ಸ್ ಅಲ್ಲಿ ಡೆವಲಪ್ ಮಾಡ್ಕೊಳ್ಬಹುದು. ಸೊ ಇದು ಫಿಕ್ಸ್, ನೀವು ಬೇಕಾದ್ರೆ ಬರ್ದಿಟ್ಕೊಳ್ಳಿ. ನೀವು ಪ್ರಾಪರ್ ಆಗಿ ಮಾಡಿದ್ದೀರಿ ಅಂದ್ರೆ, ನಾನು ಹೇಳ್ದಂಗೆ ಜಸ್ಟ್ 4 ಮ್ಯೂಚುವಲ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಿ, ನಾನು ಏನ್ ಹೇಳ್ದೆ ಈಗ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಹಾಗೆ ಒಂದು ಥೆಮ್ಯಾಟಿಕ್ ಫಂಡ್ ಜಸ್ಟ್ ಇನ್ವೆಸ್ಟ್ ಮಾಡ್ತಾ ಹೋಗಿ. ಹಾಗೆ ಇನ್ನು ಕೆಲವರು ಹೇಳ್ಬಹುದು, ನನಗೆ ಆಲ್ಮೋಸ್ಟ್ 40 ಏಜ್ ಅಲ್ಲಿ ಇದೀನಿ, 45 ಅಲ್ಲಿ ಇದೀನಿ, 15 ಅಲ್ಲಿ ಇದೀನಿ, ಅದಕ್ಕಿಂತ ಜಾಸ್ತಿ ಇರೋರು ಇರ್ಬೋದು. ಅಂತವ್ರು ಫುಲ್ಲಿ ಇಕ್ವಿಟಿ ಓರಿಯೆಂಟೆಡ್ ಫಂಡ್ಸ್ ಹೋಗ್ಬೇಡಿ. ನಾನು ಅವಾಗಲೇ ಹೇಳಿದ್ನಲ್ಲ, ಡೆಟ್ ಫಂಡ್ಸ್ ಹಾಗೆ ಹೈಬ್ರಿಡ್ ಫಂಡ್ಸ್. ಸೊ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿ, ನೀವು ಹೈಬ್ರಿಡ್ ಫಂಡ್ಸ್ ಗೆ ಹೋಗೋದು ಬೆಟರ್. ಸೊ ಇಲ್ಲಿ ಮಿಕ್ಸ್ ಇರುತ್ತೆ, ಇಕ್ವಿಟಿನೂ ಇರುತ್ತೆ, ಡೆಟ್ ಫಂಡ್ಸ್ ಇರುತ್ತೆ. ಸೊ ನೀವು ಇಲ್ಲಿ ನೋಡಬಹುದು, ಎ ಕಾಂಬಿನೇಷನ್ ಆಫ್ ಇಕ್ವಿಟಿ ಅಂಡ್ ಡೆಟ್ ಇನ್ವೆಸ್ಟ್ಮೆಂಟ್ ವಿಚ್ ಆರ್ ಡಿಸೈನ್ ಟು ಮೀಟ್ ದ ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ ಆಫ್ ದ ಸ್ಕೀಮ್. ಸೊ ಇಲ್ಲೂ ಕೂಡ ಡಿಫ್ರೆಂಟ್ ಕಾಂಬಿನೇಷನ್ ಇರುತ್ತೆ, ಅದನ್ನ ನೋಡಿ ನೀವು ಡಿಸಿಷನ್ ತಗೊಳ್ಬಹುದು. ಅಂದ್ರೆ ಇಕ್ವಿಟಿಗೆ ಜಾಸ್ತಿ ಇರೋದು ಅಥವಾ ಡೆಟ್ಗೆ ಜಾಸ್ತಿ ಇರೋದು. ಸೊ ನಿಮ್ಮ ಏಜ್ ಜಾಸ್ತಿ ಆದಷ್ಟು ಡೆಟ್ ಕಡೆ ಜಾಸ್ತಿ ಪರ್ಸೆಂಟೇಜ್ ಇರೋ ಅಂತ ಸ್ಕೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್. ಸೊ ಈ ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಹುದು. ಹಾಗೆ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡುವಾಗಲೂ ಅಷ್ಟೇ, ನಾನೀಗ ಗ್ರೋ ವೆಬ್ಸೈಟ್ ಓಪನ್ ಮಾಡಿದ್ದೀನಿ, ಅಲ್ಲಿ ಸಾಕಷ್ಟು ಫಂಡ್ ಗಳಿರುತ್ತೆ. ನೀವು ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು, ಕ್ಯೂರೇಟೆಡ್ ಕಲೆಕ್ಷನ್ಸ್ ಅಂತ ಇದೆ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಟ್ಯಾಕ್ಸ್ ಸೇವಿಂಗ್. ಸೊ ಈ ರೀತಿ ವೇರಿಯಸ್ ಫಂಡ್ಸ್ ಇಲ್ಲದೆ ನಾನು ಒಂದು ಲಾರ್ಜ್ ಕ್ಯಾಪ್ ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದಾಗ ಈ ರೀತಿ ಓಪನ್ ಆಗಿದೆ ನೋಡಬಹುದು. ಸೊ ಇಲ್ಲಿ ರೇಟಿಂಗ್ ಇರುತ್ತೆ, ಕ್ರಿಸಿಲ್ ರೇಟಿಂಗ್ ಇರುತ್ತೆ, 5 ಸ್ಟಾರ್ ನೋಡಬಹುದು ಇಲ್ಲಿ, 4 ಸ್ಟಾರ್, ಹಾಗೆ ಕೆಳಗಡೆ ಹೋದಷ್ಟು 3 ಸ್ಟಾರ್, 2 ಸ್ಟಾರ್, ಈ ರೀತಿ ನೀವು ಈ ಸ್ಟಾರ್ ರೇಟಿಂಗ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂದ್ರೆ ಈ ಸ್ಟಾರ್ ರೇಟಿಂಗ್ ಅನ್ನ ಕೊಡಕ್ಕೆ ವೇರಿಯಸ್ ಕ್ರೈಟೀರಿಯಾ ಬಳಸ್ತಾರೆ. ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡಿದಂತ ಫಂಡ್ಗಳಿಗೆ ಮಾತ್ರ ಈ ಹೈ ರೇಟಿಂಗ್ಸ್ ಇರೋದು, 1 to 5 ಇರುತ್ತೆ. ಸೊ ಅಲ್ಲಿ 4 and 5, 4 ಇರಲಿ ಅಥವಾ 5 ಇರೋ ಅಂತ ರೇಟಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಇದು ಒಂದು ಲಾರ್ಜ್ ಕ್ಯಾಪ್ ಆಯ್ತು, ನಾನು ಸುಮ್ಮನೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ನೋಡಬಹುದು ಮಿಡ್ ಕ್ಯಾಪ್, ಇಲ್ಲಿ ಅಕಾರ್ಡಿಂಗ್ ಟು ರೇಟಿಂಗ್ ಇದೆ, ಅರೇಂಜ್ ಆಗಿದೆ. 5 ಸ್ಟಾರ್ ಇರೋದು 2 ಫಂಡ್ ಇದೆ, 4 ಇರೋದು, 3, 4 ಇದೆ, 3 ಇರೋದು ಕೂಡ ಇದೆ. ಸೊ ಈ ರೀತಿ ನೀವು ಆಯ್ಕೆ ಮಾಡ್ಕೊಳ್ಳಿ. ಕೆಲವು ಸಲ ತುಂಬಾ ರಿಟರ್ನ್ಸ್ ಇರುತ್ತೆ, ನೀವು ರಿಟರ್ನ್ಸ್ ಅನ್ನ ನೋಡಿ ಸೆಲೆಕ್ಟ್ ಮಾಡಬೇಡಿ. ರೇಟಿಂಗ್ ಅನ್ನ ನೋಡಿ, ಆಟೋಮೆಟಿಕಲಿ 5 ಸ್ಟಾರ್ ಇದೆ ಅಂತ ಅಂದ್ರೆ ರಿಟರ್ನ್ಸ್ ಕೂಡ ಜಾಸ್ತಿನೇ ಇರುತ್ತೆ. ಹಾಗಾಗಿ ರೇಟಿಂಗ್ ಅನ್ನ ನೋಡಿ. ಸೊ ರೇಟಿಂಗ್ ತುಂಬಾ ಇಂಪಾರ್ಟೆಂಟ್. ಸೊ ರೇಟಿಂಗ್ ನೋಡಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಕೊಟ್ಟಿರುವಂತಹ ಫಂಡ್ ಕೂಡ ಆಗಿರುತ್ತೆ. ಹಾಗೆ ಹಿಂದೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದ ತಕ್ಷಣ ನೆಕ್ಸ್ಟ್ ಹಾಗೆ ರಿಟರ್ನ್ಸ್ ಕೊಡುತ್ತೆ ಅಂತ ಏನಲ್ಲ, ಅದು ಜಾಸ್ತಿನೂ ಆಗ್ಬಹುದು, ಕಡಿಮೆನೂ ಆಗ್ಬಹುದು. ಇಟ್ ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಇನ್ ಕೇಸ್ ಮಾರ್ಕೆಟ್ ಬಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ನೀವು SIP ಸ್ಟಾಪ್ ಮಾಡಬಾರ್ದು. ತುಂಬಾ ಜನ ಮಾಡೋ ತಪ್ಪೇ ಇದು. ನಾನು ಹಿಂದೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ, ನಾನೇ ಸ್ವತಃ ಮಾಡಿದಂತ ಒಂದು SIP ನನಗೆ ಕೋವಿಡ್ ಕ್ರಾಶ್ ಅಲ್ಲಿ 27% ಮೈನಸ್ ಆಗಿತ್ತು ನನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಾನು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೆ ಅಂತಂದ್ರೆ 27% ಮೈನಸ್ ಅಂತಂದ್ರೆ 27,000 ಮೈನಸ್. ಅದೇ ಫಂಡ್ ಇವತ್ತು ಮೋರ್ ದೆನ್ 70% ಪ್ರಾಫಿಟ್ ಅಲ್ಲಿದೆ. ಇದು ಒಂದು ಜಸ್ಟ್ ಎಕ್ಸಾಂಪಲ್. ನಾನೇನಾದ್ರೂ ಭಯಪಟ್ಟು ಏನಾದ್ರು ತೆಗ್ದಿದ್ರೆ ಲಾಸ್ ಆಗಿರ್ತಿತ್ತು, ಬಟ್ ನಾನು ತೆಗಿಲಿಲ್ಲ. ಯಾಕಂದ್ರೆ ನನಗೆ ಗೊತ್ತಿತ್ತು ಪರ್ಫಾರ್ಮ್ ಮಾಡೇ ಮಾಡುತ್ತೆ ಅಂತ. ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮಾರ್ಕೆಟ್ ಕ್ರಾಶ್ ಆಗಿತ್ತು, ಹಾಗಾಗಿ ಫಂಡ್ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿತ್ತು. ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿತು. ಅದನ್ನ ನಾನು ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಡೈರೆಕ್ಟ್ಲಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅದು ಕೂಡ ಕಂಟಿನ್ಯೂ ಆಗ್ತಾ ಇದೆ, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಸೊ ಸ್ಟಿಲ್ ಮೋರ್ ದೆನ್ 70% ಪ್ರಾಫಿಟ್ ಇದೆ. ಸೊ ಈ ರೀತಿಯಾಗಿ ಬಿದ್ರೆ ನಿಮ್ಗೆ ಆಕ್ಚುಲಿ ಲಾಭ ಜಾಸ್ತಿ, ಯಾಕೆಂದ್ರೆ NAVs ಜಾಸ್ತಿ ಅಲರ್ಟ್ ಆಗುತ್ತೆ. ಮಾರ್ಕೆಟ್ ರಿಕವರಿ ಆದಾಗ ಅದೇ ನಿಮ್ಗೆ ಲಾಭವನ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಬಿತ್ತು ಅಂತ ಭಯಪಡದೆ ನೆಕ್ಸ್ಟ್ 15 ಇಯರ್ಸ್ ಟಾರ್ಗೆಟ್ ಇಟ್ಕೊಳ್ಳಿ. ಸೊ 15 ಇಯರ್ಸ್ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ನಾನು ಹೇಳಿದಾಗ ಈ ಪಾಯಿಂಟ್ಸ್ ಗಳನ್ನ ಮಿಸ್ ಮಾಡದೆ ಫಾಲೋ ಮಾಡಿ, ಸಾಧ್ಯ ಆದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಮನಸ್ಸಲ್ಲಿ ಇರೋದಿಲ್ಲ, ಮರ್ತೋಗುತ್ತೆ. ನೋಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನೆನಪಿರುತ್ತೆ, ಬೇಕಿದ್ರೆ ನೋಟ್ ತೆಗೆದು ನೋಡಬಹುದು. 4 ಟೈಪ್ ಆಫ್ ಫಂಡ್ ಸೆಲೆಕ್ಟ್ ಮಾಡಿ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಲ್ಲಿ ಒಂದೊಂದು ಥೆಮ್ಯಾಟಿಕ್ ಒಂದು. ನೆಕ್ಸ್ಟ್ 15 ಇಯರ್ಸ್ ಮಾರ್ಕೆಟ್ ಬೀಳಲಿ ಹೇಳಿ, ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿದ್ರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಜಸ್ಟ್ ಕಂಟಿನ್ಯೂ ಮಾಡಿ. ಹಾಗೆ ಕ್ರಿಸಿಲ್ ರೇಟಿಂಗ್ ಮೇಲೆ ಆಯ್ಕೆ ಮಾಡಿ ಫಂಡ್ ಗಳನ್ನು, 4 ಸ್ಟಾರ್ ಅಥವಾ 5 ಸ್ಟಾರ್ ಇರುವಂತ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಿ. ನಿಮ್ಗೆ ಸಾಕಷ್ಟು ಬೆನಿಫಿಟ್ ಅನ್ನ ಆ ಫಂಡ್ ಗಳೇ ತಂದ್ಕೊಡ್ತವೆ. ಹಾಗೆ ನಿಮ್ಗೆ ಬರೀ ಸ್ಟಾಕ್ ಗಳಷ್ಟೇ ಅಲ್ಲ, ನಿಮ್ಮನ್ನ ಕೋಟ್ಯಾಧಿಪತಿ ಮಾಡುವಂತ ತಾಕತ್ ಇರೋದು. ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಕೋಟ್ಯಾಧಿಪತಿ ಆಗ್ಬಹುದು, ಕಡಿಮೆ ರಿಸ್ಕ್ ಅಲ್ಲಿ, ವಿತೌಟ್ ಟೆನ್ಷನ್. ಇದು ಇಂಪಾರ್ಟೆಂಟ್. ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಸ್ವಲ್ಪ ಡೌನ್ ಆದ್ರೆ ಟೆನ್ಷನ್ ಆಗ್ತಾ ಇರುತ್ತೆ, ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಟೆನ್ಷನ್ ಏನಿಲ್ಲ. ಆ ಟೆನ್ಷನ್ ತಗೊಳಕ್ಕೆ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವ್ರು ತಗೊಳ್ತಾರೆ. ನೀವು ಆರಾಮಾಗಿರ್ಬೋದು. ನೀವು ಮಾಡಬೇಕಾಗಿರೋದು ಜಸ್ಟ್ ಕಂಟಿನ್ಯೂ ಮಾಡಬೇಕು ಅಷ್ಟೇ, ಡಿಸ್ಕಂಟಿನ್ಯೂ ಮಾಡಿದೆ. ಸೊ ನೆಕ್ಸ್ಟ್ 15 ಇಯರ್ಸ್ ಟಾರ್ಗೆಟ್ ಇರಲಿ, ಖಂಡಿತ 15 ಇಯರ್ಸ್ ಆದ್ಮೇಲೆ ನೀವೇನಾದ್ರೂ ಇವತ್ತಿಂದ ಶುರು ಮಾಡಿ 15 ಇಯರ್ಸ್ ಇನ್ವೆಸ್ಟ್ ಮಾಡಿದಿರಿ ಅಂದ್ರೆ 10-15,000 ಅಥವಾ 20,000 15 ವರ್ಷ ಆದ್ಮೇಲೆ ನನ್ನನ್ನು ನೆನೆಸ್ಕೊಳ್ತೀರಿ. ಸೊ ನೀವು ನೆನೆಸ್ಕೊಳ್ದಿದ್ರು ಪರವಾಗಿಲ್ಲ, ನಿಮ್ಮ ಒಳ್ಳೆದಕ್ಕಾಗಿ, ನಿಮ್ಮ ಫ್ಯೂಚರ್ಗಾಗಿ, ನೀವು ಮಕ್ಕಳಿಗೋಸ್ಕರ ಇನ್ವೆಸ್ಟ್ ಮಾಡ್ತಿರೋ ಅಥವಾ ನಿಮ್ಗೋಸ್ಕರನೇ ಇನ್ವೆಸ್ಟ್ ಮಾಡ್ತಿರೋ, ಶುರು ಮಾಡಿ, ನಿಮ್ಗೆ ಒಳ್ಳೆ ಲಾಭ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ, ಯಾಕಂದ್ರೆ ಇಂಡಿಯಾದಲ್ಲಿ ಗ್ರೋತ್ ಆಪರ್ಚುನಿಟಿ ಏನು ಕೊರತೆ ಇಲ್ಲ. ನೆಕ್ಸ್ಟ್ ಡಿಕೇಡ್ ಅದು ನಮ್ಮದೇ, ಭಾರತದ್ದು. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಜೊತೆಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಅನ್ಕೊಳ್ತೀನಿ. ಸಾಧ್ಯವಾದಷ್ಟು ನೋಟ್ ಮಾಡಿಕೊಂಡು ಫಾಲೋ ಮಾಡಿ, ನಿಮ್ಗೆ ಒಳ್ಳೇದಾಗ್ಲಿ. ಸರಿ ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.